ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ಅಥಣಿ ತಾಲೂಕು ಶಂಕರಟ್ಟಿ ಅನ್ನೋ ಒಂದು ಹಳ್ಳಿ. ನಾನು ಅಗ್ರಿಕಲ್ಚರ್ ಮಾಡ್ತಾ ಇದು 5-6 ವರ್ಷ ನನ್ನ ಎಜುಕೇಷನ್ ಮುಗಿಸಿ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ. ಇದಕ್ಕಿಂತ ಮುಂಚೆ ನಾವು ಸೋಯಾಬೀನ್ ಸೋ ಮಾಡ್ತಾಯಿದ್ವಿ, ಪ್ರತಿ ವರ್ಷ ಸೋಯಾಬೀನ್ ಸೋ ಮಾಡಿರ್ತೀವಿ. ಈ ವರ್ಷ ಸೋಯಾಬೀನ್ ಸೋ ಮಾಡಬೇಕಾದ್ರೆ ಬರರತ್ತನವರು ವಲಾಗ್ರೋ ಕಂಪ್ನೀಲಿ ವರ್ಕ್ ಮಾಡ್ತಾರಲ್ಲ, ಅವರು ಪರಿಚಯದಿಂದ ಈ ಥರ ನಾನು ಸೋ ಮಾಡಬೇಕಿದೆ ಅಂತ ನಾವು ಹಿಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದರು ವಲಾಗ್ರೋ ಕಂಪ್ನಿದು ರ್ಯಾಡಿಫಾರ್ಮ್ ಅನ್ನೋ ಒಂದು ಪ್ರಾಡಕ್ಟ್ ಬಗ್ಗೆ. ಅದು ಸೀ ಟ್ರೀಟ್ಮೆಂಟ್ ಮಾಡಿ ಸೋ ಮಾಡಿದರೆ ನಿಮ್ಮ ಜರ್ಮಿನೇಷನಲ್ಲಿ ಡಿಫ್ರೆನ್ಸ್ ಕಾಣುತ್ತೆ, ಮಾಡಿ ನೋಡ್ರಿ ಅಂತ ಅಂದರು. ಸರಿ, ಸೀ ಟ್ರೀಟ್ಮೆಂಟ್ ಎಲ್ಲ ಮಾಡೋಣ, ಏನು ತೊಂದರೆ ಇಲ್ಲ ಅಂಥೇಳಿ. ನಾನು ಇನಿಷಿಯಲಿ ನಂದು 6 ಎಕರೆ, ನಮ್ಮ ಫ್ರೆಂಡ್ದು ಇನ್ನೊಂದು 4 ಎಕರೆ ಪ್ಲಾಟ್ ಇದೆ, ಅಂದರೆ ಟೋಟಲಿ 10 ಎಕರೆ. 10 ಎಕರೆಗೆ ನಾನು ಬರೀ 250 ml ತೊಗೊಂಡಿದ್ದೆ. 250 ml ಒಂದು 20 ಲೀಟ್ರ್ ವಾಟ್ರಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ನೀಟಾಗಿ ಸೀ ಟ್ರೀಟ್ಮೆಂಟ್ ಮಾಡಿದ್ದೆ. ಸೋಯಿಂಗ್ ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ಸೀ ಟ್ರೀಟ್ ಮಾಡಿ ನೀಟಾಗಿ ನೆರಳಲ್ಲಿ ಹಾರಾಕಿ ಆಮೇಲೆ ಅದನ್ನು ಸೋ ಮಾಡಿದ್ವಿ. ಮಷಿನ್ ಟ್ರ್ಯಾಕ್ಟ್ರಿಂದ ಸೋ ಮಾಡಿದ್ವಿ. ಇವಾಗ ನೀವು ನೋಡ್ಬೋದು, ಇದು 16th ಡೇ ಪ್ಲಾಟ್, 16ನೇ ದಿನ ಸೋಯಿಂಗ್ ಮಾಡಿ. ನಾವು ಇದೇ ಅವತ್ತೇ ಟ್ರೀಟ್ ಮಾಡದೇ ಇರೋಬ್ರು ಇನ್ನೊಬ್ಬರು ಫಾರ್ಮರ್ ಅದೇ ದಿನವೇ ಸೋ ಮಾಡಿದ್ರು. ಅವರು ಸೋಯಾಬೀನ್ ಹಾಕಿದ್ದಾರೆ, ಇದೇ ವೆರೈಟಿ ಸೇಮ್ ಇಲ್ಲೇ ಪಕ್ಕದಲ್ಲಿದೆ. ಬಟ್ ಅವ್ರದ್ದು ನಾನು ಸೋ ಮಾಡಿ 8ನೇ ದಿನಕ್ಕೆ, ಅಂದರೆ ಬಿತ್ತಿದ 8ನೇ ದಿನಕ್ಕೆ ನಮ್ಮ ಸೀಡ್ಲಿಂಗ್ಸು ರೋ ಟು ರೋ ನೀಟಾಗಿ ಕಾಣ್ತಾ ಇತ್ತು 8ನೇ ದಿನಕ್ಕೆ. ಅವ್ರದ್ದು 11th ಡೇ ಕಂಡಿದೆ. 11th ಡೇ ಅಂದರೆ 7 to 2 hours ಡಿಫ್ರೆನ್ಸ್ ಆಗಿದೆ ಸೀಡ್ಲಿಂಗ್ಸ್ ಕಾಣಬೇಕಾದ್ರೆ. ಸೊ ಆ ರ್ಯಾಡಿಫಾರ್ಮ್ದು ಭಾಳ ಚೆನ್ನಾಗಿ ರಿಸಲ್ಟ್ ಇದೆ ಜರ್ಮಿನೇಷನ್ ಆಗಬೇಕಾದ್ರೆ. ಪ್ಲಸ್ ಇವಾಗ ನಾವು ಇದನ್ನು ಸೀಡ್ಸನ್ನ ಇದು ಸೀಡ್ಲಿಂಗನ್ನು ನಾವು ಕಿತ್ಬಿಟ್ಟು ನೋಡಿದರೆ ರೂಟ್ ಡೆವಲಪ್ಮೆಂಟು ಮೇಲೆ ಎಷ್ಟು ಹೆಲ್ದಿ ಇದೆಯಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ ಭಾಳ ಅಷ್ಟು ಚೆನ್ನಾಗಿದೆ. ವೈಟ್ ರೂಟ್ ಡೆವಲಪ್ಮೆಂಟ್ ಆಗಿರಲಿ, ಈವನ್ ಇಷ್ಟೇ ಇದು 16th ಡೇ ಸೀಡ್ಲಿಂಗ್ಸ್ ಇದೆ, ನಾಡಿಲ್ ಫಾರ್ಮೇಷನ್ ನಾವು ಈಗ ನೋಡ್ಬೋದು ಇದರಲ್ಲಿ. ಅಷ್ಟು ಚೆನ್ನಾಗಿ ರೂಟ್ ಗ್ರೋತ್ ಆಗಿದೆ, ಭಾಳ ಚೆನ್ನಾಗಿದೆ ಪ್ರಾಡಕ್ಟು, ಭಾಳ ಚೆನ್ನಾಗಿದೆ. ಬೇರೆ ರೈತರು ಇದನ್ನು ಯೂಸ್ ಮಾಡಿರಿ, ಒಂದು ಒಳ್ಳೆಯ ರಿಸಲ್ಟ್ನ ನೀವು ಕಾಣ್ಬೋದು. ಸೊ ನಾನು ಭರತ್ ಅವ್ರಿಗೆ ಹಾಗೆ ವಲಾಗ್ರೋ ಕಂಪ್ನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.